ಇವತ್ತು ನಡೀತಾ ಇರೋದನ್ನು ಇಡೀ ದೇಶ ಗಮನಿಸ್ತಾ ಇದೆ. ಈ ದೇಶದ ಒಟ್ಟಾರೆ ಬೆಳವಣಿಗೆ ಏನು, ಒಂದು ಕರ್ಮಕಾಂಡ ಕರ್ನಾಟಕದ ಹೆಂಡೈ ಪ್ರಕರಣ ಏನಿದೆ, ಇಡೀ ವಿಶ್ವದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಪ್ರಕರಣ, ಅದನ್ನು ಕೂಡ ಸಮರ್ಥನೆ ಮಾಡಿ ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಬಹುಶಃ ಯಾವ ಮಟ್ಟದ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಆ ಪಕ್ಷ ಹೊರಟಿದೆ ಅನ್ನೋದನ್ನು ನಾವು ನೀವು ಚಿಂತನೆಯನ್ನು ಮಾಡಬೇಕು. ಅದು ಪೂಜೆ ಮಾಡೋದು ಮೊದಲಿಂದನು ನಡ್ಕೊಂಬಂದಿರೋದಪ್ಪ ಅವ್ರದ್ದು, ಒಳ್ಳೆ ಚೆನ್ನಾಗೈತಲ್ಲ. ಒಂದು ಕುಟುಂಬ ಯಾವಾಗಲೂ ಕೂಡ ಯಾರನ್ನೂ ಬೇರೆಯವ್ರು ಯಾರು ಚೆನ್ನಾಗಿರಬಾರ್ದು, ಅವ್ರ ಕುಟುಂಬ ಬಿಟ್ಟು ಬೇರೆಯವ್ರು ಯಾರು ಬದುಕಬಾರ್ದು ರಾಜಕಾರಣದಲ್ಲಿ. ಅವಾಗವಾಗ ಇಂಥದ್ದು ಮಾಡ್ತಾನೆ ಇರ್ತಾರೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರವರ ನಂಬಿಕೆ, ಅವರವರ ಭಾವನೆ. ಗೊತ್ತಿಲ್ಲ ರೀ, ಅವ್ರು ಯಾತಕ್ಕೆ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ, ಕುಮಾರಸ್ವಾಮಿ ಅವ್ರದ್ದು ಏನು ಅಂತ ಗೊತ್ತಿಲ್ಲ, ದೇವೇಗೌಡ್ರದ್ದು ಏನು ಅಂತ ಗೊತ್ತಿಲ್ಲ, ರೇವಣ್ಣವ್ರದ್ದು ಏನು ಅಂತ ಗೊತ್ತಿಲ್ಲ, ಯಾರ್ಯಾರ್ದು ಏನೇನು ಅಂತ ಗೊತ್ತಿಲ್ಲ, ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತಿರ್ತದೆ.